ಪ್ರೇಮ್ರವರು ನನಗೆ ಭಾಳ ಆತ್ಮೀಯ ಸ್ನೇಹಿತರು. ನಮ್ಮ ಹೊನ್ನಾಳಿಯಲ್ಲಿ ಕೃಷಿ ಮೇಳ ಬಂದು ಚಾಲನೆ ಕೊಟ್ಟು ಶುಭವನ್ನು ಕೋರಿದರು. ಅದೇ ರೀತಿ ಶಿವಮೊಗ್ಗದಲ್ಲಿ ಸಹ ಅಲ್ಲಿ ಒಂದು ಹಾಡಿಗೆ ನನ್ನನ್ನು ಆಹ್ವಾನ ಮಾಡಿದರು ಪ್ರೇಮ್ರವರು ಮತ್ತು ನಮ್ಮ ಎಚ್ ವಿ ಮೋಹನ್ರವರು. ನಾನು ಭೇಟಿ ಕೊಡಿದ ಇವತ್ತು ಸಹ ನಾಳೆ 400ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಏಕಲವ್ಯ ಫಿಲಮ್ ಚಿತ್ರ ಬಿಡುಗಡೆ ಆಗ್ತದೆ. ಅದರ ಪೂರ್ವದಲ್ಲಿ ಪ್ರೇಮ್ರವರು ನಮಗೆ ಮೋಹನ್ರವರು ವಿನಂತಿ ಮಾಡಿದರು, ಆಹ್ವಾನ ಮಾಡಿದರು. ಶುಭ ಕೋರುವುದಕ್ಕೆ ನಾನು ನನ್ನ ಕುಟುಂಬ ಸದಸ್ಯರು ಬಂದಿದ್ದೀವಿ. ನಾಳೆ ತೆರೆ ಕಾಣುತ್ತೆ. ಏನು ಕೋವಿಡ್ ಸಂದರ್ಭದಲ್ಲಿ ಕಳೆದ 2.5 ವರ್ಷಗಳಿಂದ ಚಲನಚಿತ್ರಗಳು ಕೆಲವು ಸಂದರ್ಭದಲ್ಲಿ ತೆರೆ ಕಾಣ ಬಿಡುಗಡೆ ಆಗೋಕ್ಕೂ ಅವಕಾಶ ಸಿಗಲಿಲ್ಲ. ಕೋವಿಡ್ ಭಗವಂತನಿಂದ ಕಡಿಮೆ ಆಗಿದೆ. ಇವು ನಾಳೆ ತೆರೆ ಕಂಡ ಚಲನಚಿತ್ರ ಭರ್ಜರಿ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಹೇಳ್ತಾರೆ, ಧೂಳು ಎಬ್ಬಿಸಲಿ ಅಂತೇಳಿ. ಆ ರೀತಿ ಜನರಿಗೆ ಒಳ್ಳೆಯ ಮನೋರಂಜನೆ ಕೊಡಲಿ. ಯುವ ನಟ ನಟಿಯರ ಚಲನೆಯಿಂದ ಅಭಿನಯಿಸಿದ್ದಾರೆ ಈ ಒಂದು ಪ್ರೇಮ ರಕ್ಷಿತ ಪ್ರೇಮರವರು ಮತ್ತು ಏನು ನಟಿಸಿದ ನಟ ಮತ್ತು ನಟಿಯರಿಗೂ ಚಲನಚಿತ್ರದ ಎಲ್ಲ ನಿರ್ಮಾಪಕರಿಗೂ ಒಂದು ಶುಭ ಕೋರೋಕ್ಕೆ ನಾನು ಬಂದಿದ್ದೀನಿ. ಧನ್ಯವಾದಗಳು. ಪ್ರೇಮ್ರವರು ನನಗೆ ಭಾಳ ಆತ್ಮೀಯ ಸ್ನೇಹಿತರು. ನಮ್ಮ ಹೊನ್ನಾಳಿಯಲ್ಲಿ ಕೃಷಿ ಮೇಳ ಬಂದು ಚಾಲನೆ ಕೊಟ್ಟು ಶುಭವನ್ನು ಕೋರಿದರು. ಅದೇ ರೀತಿ ಶಿವಮೊಗ್ಗದಲ್ಲಿ ಸಹ ಅಲ್ಲಿ ಒಂದು ಹಾಡಿಗೆ ನನ್ನನ್ನು ಆಹ್ವಾನ ಮಾಡಿದರು ಪ್ರೇಮ್ರವರು ಮತ್ತು ನಮ್ಮ ಎಚ್ ವಿ ಮೋಹನ್ರವರು. ನಾನು ಭೇಟಿ ಕೊಡಿದ ಇವತ್ತು ಸಹ ನಾಳೆ 400ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಏಕಲವ್ಯ ಫಿಲಮ್ ಚಿತ್ರ ಬಿಡುಗಡೆ ಆಗ್ತದೆ. ಅದರ ಪೂರ್ವದಲ್ಲಿ ಪ್ರೇಮ್ರವರು ನಮಗೆ ಮೋಹನ್ರವರು ವಿನಂತಿ ಮಾಡಿದರು, ಆಹ್ವಾನ ಮಾಡಿದರು. ಶುಭ ಕೋರುವುದಕ್ಕೆ ನಾನು ನನ್ನ ಕುಟುಂಬ ಸದಸ್ಯರು ಬಂದಿದ್ದೀವಿ. ನಾಳೆ ತೆರೆ ಕಾಣುತ್ತೆ. ಏನು ಕೋವಿಡ್ ಸಂದರ್ಭದಲ್ಲಿ ಕಳೆದ 2.5 ವರ್ಷಗಳಿಂದ ಚಲನಚಿತ್ರಗಳು ಕೆಲವು ಸಂದರ್ಭದಲ್ಲಿ ತೆರೆ ಕಾಣ ಬಿಡುಗಡೆ ಆಗೋಕ್ಕೂ ಅವಕಾಶ ಸಿಗಲಿಲ್ಲ. ಕೋವಿಡ್ ಭಗವಂತನಿಂದ ಕಡಿಮೆ ಆಗಿದೆ. ಇವು ನಾಳೆ ತೆರೆ ಕಂಡ ಚಲನಚಿತ್ರ ಭರ್ಜರಿ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಹೇಳ್ತಾರೆ, ಧೂಳು ಎಬ್ಬಿಸಲಿ ಅಂತೇಳಿ. ಆ ರೀತಿ ಜನರಿಗೆ ಒಳ್ಳೆಯ ಮನೋರಂಜನೆ ಕೊಡಲಿ. ಯುವ ನಟ ನಟಿಯರ ಚಲನೆಯಿಂದ ಅಭಿನಯಿಸಿದ್ದಾರೆ ಈ ಒಂದು ಪ್ರೇಮ ರಕ್ಷಿತ ಪ್ರೇಮರವರು ಮತ್ತು ಏನು ನಟಿಸಿದ ನಟ ಮತ್ತು ನಟಿಯರಿಗೂ ಚಲನಚಿತ್ರದ ಎಲ್ಲ ನಿರ್ಮಾಪಕರಿಗೂ ಒಂದು ಶುಭ ಕೋರೋಕ್ಕೆ ನಾನು ಬಂದಿದ್ದೀನಿ. ಧನ್ಯವಾದಗಳು.